ಇಂದು ಅಭಿಮನಿ ಮತ್ತೆ ಕಾರ್ಯಾಚರಣೆಯನ್ನು ಶುರು ಮಾಡಿದ್ದಾನೆ. ಇವತ್ತು ವಿಶೇಷವಾದ ಕಾರ್ಯಾಚರಣೆ ಅಂತಲೇ ಹೇಳ್ಬೋದು. ಅದು ಏನಪ್ಪ ಅಂತಂದರೆ, ಇಂದು ಸಕಲೇಶ್ಪುರದಲ್ಲಿ ಎಸಲೂರಿನಲ್ಲಿ ಇಂದು ಕಾರ್ಯಾಚರಣೆ ಶುರುವಾಗ್ತದೆ. ಅದು ಅರ್ಜುನನ ಕೊಂದಂಥ ಆನೆಯನ್ನು ಹಿಡಿಯಲು ಇಂದು ಹೊರಟಿದ್ದಾನೆ ಅಭಿಮನ್ಯು ಅಂತ ಹೇಳ್ಬೋದು. ಅಭಿಮನ್ಯು ಕ್ಯಾಪ್ಟನ್ಶಿಯಲ್ಲಿ ಇನ್ನು 8 ಜನ ಕೂಡ ಹೊರಟಿದ್ದಾರೆ. ಅದು ಪ್ರಶಾಂತ್, ಧನಂಜಯ, ವಿಕ್ರಮ್, ಹೀಗೆ ಎಲ್ಲ ಆನೆಗಳು ಕೂಡ ಹೊರಟಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಸಕಲೇಶ್ಪುರದಲ್ಲಿ ಇರುವಂಥ ಎಸಲೂರಿನಲ್ಲಿ ಕಾಡಿನಲ್ಲಿ ಈ ಹಿಂದೆ ಅರ್ಜುನನನ್ನು ಕೊಂದಂಥ ಆನೆಯನ್ನು ಇಂದು ಹಿಡಿಯಲು ಟಾರ್ಗೆಟ್ ಲಾಕ್ ಮಾಡಲಾಗಿದೆ. ಇವತ್ತಿನ ಆ ಟಾರ್ಗೆಟಿನ ಪ್ರಕಾರ ನಿನ್ನೆ ಹೋಗಬೇಕಾಗಿತ್ತು. ನಿನ್ನೆ ಮತ್ತೆ ಕಾರಣಾಂತರಗಳಿಂದ ಹಾಗೆ ಆ ಟಾರ್ಗೆಟಲ್ಲಿ ಮತ್ತೆ ಲಾಕ್ ಆಗದಲ್ಲಿ ಆನೆ ಮಿಸ್ ಆಗ್ತದೆ ಅಂತ ಸದ್ಯ ಗೊತ್ತಾಗಿದ್ದರಿಂದ ಮಾವುತರಿಗೆ ಈ ಟಾರ್ಗೆಟನ್ನು ನಿಲ್ಲಿಸಲಾಯಿತು. ಅದಕ್ಕೆ ಮತ್ತೆ ಇಂದು ಟಾರ್ಗೆಟ್ಗೆ ಸಿಕ್ಕಿದೆ ಅಂತಲೂ ಕೂಡ ಹೇಳಲಾಗಿದೆ. ಇಡೀ ಕರ್ನಾಟಕದ ಜನತೆ ಕಾಯ್ತಿದ್ದಂಥ ಅಭಿಮನ್ಯುವನ್ನ ಹಿಡಿಲೇಬೇಕು ಅಂತ ಒತ್ತಾಯ ಮಾಡಿದಂಥ ಅರ್ಜುನನ ಕೊಂದಂಥ ಆನೆಯನ್ನು ಇಂದು ಆ ಒಂಟಿ ಸಲಗವನ್ನು ಹಿಡಿಯಲು ಇಂದು ಅಭಿಮನ್ಯು ಕಾಲಿಟ್ಟಿದ್ದಾನೆ ಕಾಡಿಗೆ. ಯಾವುದೇ ಅಡೆತಡೆ ಇಲ್ಲದೆ ಇಂದು ಆ ಆನೆಯನ್ನು ಹಿಡಿದುಕೊಂಡು ಬರಲಿ ಅಂತ ಇಡೀ ಕರ್ನಾಟಕದ ಜನತೆ ಆರೈಸುತ್ತಿದೆ ಅಂತಲೇ ಹೇಳ್ಬೋದು.